ನೀವು ಮಗುವಿನೊಂದಿಗೆ ಮಾತಾಡುವಾಗ ಅವರಿಗೆ ಹೊಸ ಪದಗಳನ್ನು ಪರಿಚಯಿಸಬಹುದು ಯಾವುದೇ ವಸ್ತುವನ್ನಾದರೂ ವಿವರಿಸುವಾಗ ಸಾಮಾನ್ಯ ಪದವನ್ನು ಬಳಸುವ ಬದಲು ನೀವು ಮಗುವಿಗೆ ಹೊಸದಾದ ಸಮಾನಾರ್ಥಕ ಪದವನ್ನು ಬಳಸಬಹುದು ಉದಾಹರಣೆಗೆ ನೀವು ಮರ ದೊಡ್ಡದು ಎಂದು ಹೇಳುವ ಬದಲು ಅದು ಭಾರೀ ಗಾತ್ರದ ಅಥವಾ ಅಗಾಧವಾದ ಅಥವಾ ಬೃಹದಾದ ಅಥವಾ ವಿಸ್ತಾರವಾದ ಮರ ಎಂದು ಹೇಳಬಹುದು ಅಥವಾ ಊಟ ಚೆನ್ನಾಗಿದೆ ಎಂದು ಹೇಳುವ ಬದಲು ಅದು ರುಚಿಯಾಗಿದೆ ಸವಿಯಾಗಿದೆ ಸ್ವಾದಿಷ್ಟವಾಗಿದೆ ಅಥವಾ ಅದ್ಭುತವಾಗಿದೆ ಎಂದು ನೀವು ಹೇಳಬಹುದು ಹೀಗೆ ಮಾಡಿ ವಸ್ತುಗಳನ್ನು ವಿವರಿಸುವಾಗ ಮಗುವಿಗೆ ಹೊಸ ಪದಗಳನ್ನು ಕಲಿಯಲು ನೀವು ಸಹಾಯ ಮಾಡಬಹುದು